ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀಮಾತ್ರೇ ನಮಃ. ಭಜೇ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಸ್ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 830ನೆಯ ಶ್ರೀನಾಮ ಪ್ರಕಟಾಕೃತಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 831ನೆಯ ಶ್ರೀನಾಮ ಪ್ರಾಣೇಶ್ವರಿ. ಶ್ರೀಮಾತೆಯೇ ಪ್ರಾಣಗಳ ಈಶ್ವರಿಯಾಗಿದ್ದಾಳೆ ಅಂತ. ನಮ್ಮಲ್ಲಿ ಪ್ರಾಣ ಒಂದೇ ಇದ್ದರೂ ಸಹ ಅದು ಮಾಡುವಂತಹ ಕಾರ್ಯ ಭೇದದಿಂದಾಗಿ ಅದಕ್ಕೆ ಅನೇಕ ಹೆಸರುಗಳು ಬಂದಿದೆ ಅಂತ. ನಮ್ಮ ಉಸಿರು ಹೃದಯದ ಮೂಲಕ ಗಾಳಿಯನ್ನು ಮೇಲ್ಮುಖವಾಗಿ ಮೂಗಿನ ಮುಖೇನ ಸ್ವೀಕರಿಸುವುದು ಬಿಡುವುದು ಕೆಲಸ ಮಾಡಿದರೆ ಅದಕ್ಕೆ ಪ್ರಾಣ ಅಂತ ಹೆಸರು. ಇನ್ನು ಇದೇ ಪ್ರಾಣ ಕೆಳಮುಖವಾಗಿ ಗುದದ್ವಾರದ ಮೂಲಕ ಹೋಯಿತು ಅಂತಂದರೆ ಅದಕ್ಕೆ ಅಪಾನ ಅನ್ನುವ ಹೆಸರು. ಇನ್ನು ಇದೇ ಪ್ರಾಣ ನಾಭಿಕೇಂದ್ರದಲ್ಲಿದ್ದು ಶರೀರಕ್ಕೆ ಆಧಾರವಾಗಿದೆ ಅನ್ನುವಾಗ ಇದಕ್ಕೆ ಸಮಾನ ಅಂತ ಹೆಸರು. ಇದೇ ಪ್ರಾಣ ಮೂಲಾಧಾರ ಚಕ್ರದಿಂದ ಹೊರಟು ಮೇಲೆ ಮಾತಿನ ರೂಪದಲ್ಲಿ ಪರ, ಪಶ್ಯಂತಿ, ಮಧ್ಯಮ ಅನ್ನುವಂಥ ಹಂತಗಳನ್ನು ದಾಟಿ ವೈಖರಿಯ ಮೂಲಕ ಬಾಯಿನಿಂದ ಹೊರಗಡೆ ಬರುವಾಗ ಅದಕ್ಕೆ ಉದಾನ ಅಂತ ಹೆಸರು. ಇನ್ನು ಇದೇ ಪ್ರಾಣ ಶರೀರ ಪೂರ್ತಿ ವ್ಯಾಪಿಸಿದಾಗ ಅದಕ್ಕೆ ವ್ಯಾನ ಅಂತ ಹೆಸರು ಅಂತ. ಇದು ಪಂಚಪ್ರಾಣಗಳಾಯಿತು. ಪ್ರಾಣಾಪಾನ ವ್ಯಾನೋದಾನ ಸಮಾನ. ಇದನ್ನು ಹೊರತುಪಡಿಸಿ ಉಪಪ್ರಾಣಗಳೂ ಇದೆ, ಅದೂ ಸಹ ಐದೆ. ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅಂತ. ನಾಗ ಅಂದರೆ ಬಿಕ್ಕಳಿಕೆ ಅಥವಾ ತೇಗಿನ ರೂಪದಲ್ಲಿ ಬರುವುದು. ಕೂರ್ಮ ಅಂದರೆ ಕಣ್ಣಿನ ತೇಜಸ್ಸನ್ನು ವೃದ್ಧಿ ಮಾಡುವುದು ಮತ್ತು ಕಣ್ಣು ಮಿಟುಕಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ಕೃಕರ ಅಂತಂದರೆ ಆಕಳಿಕೆ ಅಥವಾ ಬಿಕ್ಕಳಿಕೆ, ಹಸಿವು ಇಂಥದ್ದನ್ನು ತಿಳಿಸುವಂಥದ್ದು. ದೇವದತ್ತ ಅಂದರೆ ಸೀನು ಅಥವಾ ಕೆಮ್ಮಿನ ಮೂಲಕ ಹೊರಗಡೆ ಬಿಡುವಂತಹ ಗಾಳಿ. ಧನಂಜಯ ಅಂದರೆ ಶರೀರದಾದ್ಯಂತ ಆವರಿಸಿ ಸ್ನಾಯು, ಅಪಧಮನಿ, ರಕ್ತನಾಳ, ಚರ್ಮದ ಮೇಲೆ ಪ್ರಭಾವವನ್ನು ಬೀರುವಂತಹ ಉಪಪ್ರಾಣಗಳು. ಹೀಗೆ ಈ ಪಂಚಪ್ರಾಣಗಳು ಪಂಚ ಉಪಪ್ರಾಣಗಳ ರೂಪದಲ್ಲಿ ಅಮ್ಮನೇ ಇದ್ದು ಈ ಶರೀರವನ್ನು ನಡೆಸುತ್ತಿದ್ದಾಳೆ. ಆದ್ದರಿಂದ ಅವಳು ಪ್ರಾಣಗಳಿಗೆ ಈಶ್ವರಿಯಾಗಿದ್ದಾಳೆ ಅಂತ. ಮತ್ತೊಂದು ದೃಷ್ಟಿಯಲ್ಲಿ ಉಪನಿಷತ್ತಿನಲ್ಲಿ ಪ್ರಾಣ ಅನ್ನುವ ಶಬ್ದವನ್ನು ಇಂದ್ರಿಯವಾಚಿ ಅಂತ ಹೇಳಿ ಕರೆದಿದ್ದಾರೆ. ಪ್ರಾಣಾನಾಂ ಇಂದ್ರಿಯಾಣಾಂ ಅಧಿಷ್ಠಾತೃತ್ವಾತ್ ಈಶ್ವರೀ ಅಂತ. ನೋಡಿ, ಪಂಚ ಜ್ಞಾನೇಂದ್ರಿಯಗಳು ಐದು, ಪಂಚ ಕರ್ಮೇಂದ್ರಿಯಗಳು ಐದು, ಎರಡು ಸೇರಿ ಹತ್ತಾಯಿತು. ಇದರ ಜೊತೆಗೆ ಮನಸ್ಸೂ ಸೇರಬೇಕು, ಹನ್ನೊಂದಾಗತ್ತೆ. ಈ ಹನ್ನೊಂದು ಇಂದ್ರಿಯಗಳಿಗೂ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ಅಂತಹ ಅಭಿಮಾನಿ ದೇವತೆಗಳು ಈ ಪ್ರಾಣಗಳಲ್ಲಿ ಇರ್ತಾರೆ. ಹಾಗಾಗಿ ಅಮ್ಮ ಈ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಪ್ರಾಣೇಶ್ವರಿಯಾಗಿದ್ದಾಳೆ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ. ಮತ್ತೆ ವೇದಾಂತ ಹೇಳುತ್ತೆ, ಪ್ರಾಣಸ್ಯ ಪ್ರಾಣ ಅಂತ. ನಮ್ಮ ಪ್ರಾಣವಾಯುಗಳಿಗೂ ಆಧಾರವಾಗಿರುವವಳು ಇವಳೇ. ಆದ್ದರಿಂದ ಇವಳು ಪ್ರಾಣಕ್ಕೆ ಪ್ರಾಣ, ಪ್ರಾಣೇಶ್ವರಿ ಅಂತ ಅನಿಸಿಕೊಂಡಳು ಅಂತ. ಮತ್ತೊಂದು ಅರ್ಥದಲ್ಲಿ ಪ್ರಾಣೇಶ್ವರಿ ನಾಮವನ್ನು ವಿಭಾಗಿಸಿದಾಗ ಮತ್ತೊಂದು ವಿಶಿಷ್ಟವಾದ ಅರ್ಥ ಹೊರಡುತ್ತೆ. ಪ್ರ ಅಣಃ ಈಶ್ವರಿ ಪ್ರಾಣೇಶ್ವರಿ ಅಂತ. ಪ್ರ ಅಂತಂದರೆ ಪ್ರಕೃಷ್ಟವಾದ, ಶ್ರೇಷ್ಠವಾದ, ಉತ್ಕೃಷ್ಟವಾದ ಅನ್ನುವ ಅರ್ಥ. ಅಣಃ ಅಂತಂದರೆ ಶಬ್ದ ಅಥವಾ ಜ್ಞಾನ ಅಥವಾ ವೇದವಾಕ್ಯಗಳು ಅಂತ ಅರ್ಥ. ಹೀಗಾಗಿ ಪ್ರಾಣ ಅನ್ನುವ ಶಬ್ದವೇ ಪ್ರ ಅಣಃ ಅಂತ ಆಗುತ್ತೆ. ಅದರ ಅರ್ಥ ಹೀಗೆ ಬರುತ್ತೆ ಕೊನೆಯದಾಗಿ, ಉತ್ಕೃಷ್ಟವೆನಿಸಿದ ವೇದಗಳಿಗೆಲ್ಲ ಅಮ್ಮನೇ ಈಶ್ವರಿಯಾಗಿದ್ದಾಳೆ ಅನ್ನುವ ಅರ್ಥದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅಮ್ಮ ಜ್ಞಾನಸ್ವರೂಪಳು, ಜ್ಞಾನಾಧಿದೇವತೆ, ಜ್ಞಾನಕ್ಕೆ ಈಶ್ವರಿ ಅಂತ ಅರ್ಥ.
ಇನ್ನು ನಮ್ಮ ಶರೀರದಲ್ಲಿ ಸುಪ್ತವಾಗಿರಬಹುದಾದಂಥ ಕುಂಡಲಿನಿ ರೂಪದಲ್ಲಿರುವ ಅಮ್ಮನೇ ಪ್ರಾಣೇಶ್ವರಿ ಅಂತ ಅನಿಸಿಕೊಂಡಿದ್ದಾಳೆ ಅನ್ನುವ ವಿವರಣೆಯೂ ಇದೆ. 832 ಲಲಿತೆಯ ಶ್ರೀನಾಮ ಪ್ರಾಣಧಾತ್ರಿ. ಶ್ರೀಮಾತೆಯು ಪ್ರಾಣಗಳನ್ನು ಕೊಡುವವಳು, ಪ್ರಾಣಕ್ಕೆ ಪ್ರಾಣರೂಪಳಾದ್ದರಿಂದ ಅಮ್ಮ ಸಕಲ ಸೃಷ್ಟಿಗೆ ಪ್ರಾಣವನ್ನು ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಾಳೆ. ಯಾವಾಕೆ ಪ್ರಾಣರೂಪಿಣಿಯಾಗಿದ್ದಾಳೋ ಅವಳೇ ಪ್ರಾಣ ಪ್ರದಾತಳಾಗಿದ್ದಾಳೆ ಅಂತ. ಮತ್ತು ನಮ್ಮ ಎಲ್ಲ ಇಂದ್ರಿಯಗಳಿಗೂ ಆಕೆಯೇ ಪ್ರಾಣರೂಪದಲ್ಲಿ ಶಕ್ತಿಯನ್ನು ಕೊಟ್ಟು ಆಯಾ ಇಂದ್ರಿಯಗಳು ಸ್ಪಷ್ಟವಾಗಿ ಕೆಲಸ ಮಾಡುವಂತೆ, ಸ್ವಸ್ಥವಾಗಿ ಕೆಲಸ ಮಾಡುವಂತೆ ಅನುಗ್ರಹ ಮಾಡ್ತಾಳೆ. ಆದ್ದರಿಂದ ಪ್ರಾಣದಾತ್ರಿ ಅಂತ ಅನಿಸಿಕೊಂಡಿದ್ದಾಳೆ. 833 ಲಲಿತೆಯ ಶ್ರೀನಾಮ ಪಂಚಾಶತ್ಪೀಠ ರೂಪಿಣಿ. ಶ್ರೀಮಾತೆಯು 50 ಪೀಠಗಳ ರೂಪಿಣಿಯಾಗಿದ್ದಾಳೆ ಅಂತರ್ಥ. ಯೋಗಿನಿ ಹೃದಯ ಅನ್ನುವಂಥ ಗ್ರಂಥ ಹೀಗೆ ಹೇಳುತ್ತೆ, ಪೀಠಾನಿ ವಿನ್ಯಸ್ಯೇ ದೇವಿ ಮಾತೃಕಾ ಸ್ಥಾನಕೆ ಪ್ರಿಯೇ ಏತೆ ಪೀಠ ಸಮುದ್ದಿಷ್ಟ ಮಾತೃಕಾ ರೂಪಕಾ ಸ್ಥಿತ ಅಂತ. ಹೇ ಪ್ರಿಯೇ, ಮಾತೃಕಾವರ್ಣಗಳಾಗಿರಬಹುದಾದ 50 ಅಕ್ಷರಗಳ ಸ್ಥಾನವೇ ಉದ್ದಿಷ್ಟವಾದ ಪೀಠವಾಗಿದೆ ಅಂತ ಹೇಳಿ ಶಿವನು ಹೇಳಿದ ಅನ್ನುವಂಥ ವ್ಯಾಖ್ಯಾನ. ಹೀಗಾಗಿ ವರ್ಣಮಾಲೆಯಲ್ಲಿ ಅಕಾರದಿಂದ ಅಹ ಅನ್ನುವ ಅಕ್ಷರಗಳು, ಆ 16 ಸ್ವರಗಳೇ 16 ಪೀಠಗಳು ಅಂತ. ಅದಾದ ಮೇಲೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಇದೆಲ್ಲ ಸೇರಿ ಈ ವರ್ಗೀಯ ವ್ಯಂಜನಗಳು 25 ಅಕ್ಷರಗಳಾಗತ್ತೆ. ಈ 25 ಅಕ್ಷರಗಳು ಸಹ 25 ಪೀಠಗಳಾಗತ್ತೆ. ಇದಾದ ಮೇಲೆ ಯ ರ ಲ ವ ಶ ಷ ಸ ಹ ಳ ಅನ್ನುವಂಥ 9 ಅವರ್ಗೀಯ ವ್ಯಂಜನಗಳು 9 ಪೀಠಗಳಾಯಿತು ಅಂತ. ಹೀಗಾಗಿ ಒಟ್ಟಾರೆ ಕೂಡಿ ಹೇಳುವುದಾದರೆ 16 ಸ್ವರಗಳು, 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು, ಒಟ್ಟು ಸೇರಿ 50 ಅಕ್ಷರಗಳಾದವು. ಈ 50 ವರ್ಣಮಾಲೆಯಲ್ಲಿ ಅಮ್ಮನ ಸಾನ್ನಿಧ್ಯ ಇದೆ. ಆದ್ದರಿಂದ ಅಮ್ಮನನ್ನ ಪಂಚಾಶತ್ಪೀಠ ರೂಪಿಣಿ ಅಂತ ಹೇಳಿ ಕರೆದರು. ಇನ್ನು ಈ ಪಂಚಾಶತ್ಪೀಠ ರೂಪಿಣಿಯೇ ನಮ್ಮ ಷಟ್ಚಕ್ರಗಳಲ್ಲಿ ನೆಲೆಸಿದ್ದಾಳೆ. ಇದನ್ನು ನಾವು ಬಹಳ ವಿಸ್ತಾರವಾಗಿ ಹಿಂದಿನ ಹಲವು ನಾಮಗಳಲ್ಲಿ ನೋಡಿದ್ದೇವೆ. ಮೂಲಾಧಾರದಲ್ಲಿ 4 ಪೀಠಗಳಿದ್ದಾವೆ, ಸ್ವಾದಿಷ್ಠಾನದಲ್ಲಿ 6 ಪೀಠಗಳು ಇದ್ದಾವೆ, ಮಣಿಪುರದಲ್ಲಿ 10 ಪೀಠಗಳು ಇದ್ದಾವೆ, ಅನಾಹತ ಚಕ್ರದಲ್ಲಿ 12 ಪೀಠಗಳು ಇದ್ದಾವೆ, ವಿಶುದ್ಧಿಯಲ್ಲಿ 16 ಪೀಠಗಳು ಇದ್ದಾವೆ, ಇನ್ನು ಕೊನೆಯದಾದ ಆಜ್ಞಾಚಕ್ರ ಅಲ್ಲಿ 2 ಪೀಠಗಳು ಇದ್ದಾವೆ. ಒಟ್ಟು 50 ಪೀಠಗಳು ಷಟ್ಚಕ್ರದಲ್ಲಿ ಸ್ಥಿತವಾಗಿದೆ ಅಂತರ್ಥ. ಅದು ನಮ್ಮ ಶರೀರದಲ್ಲೇ ಇದೆ, ಅದೇ ಅಮ್ಮನ ಪೀಠವಾಗಿದೆ ಅಂತ. ಮತ್ತು ಈ ಎಲ್ಲ 50 ವರ್ಣಗಳು ಶಕ್ತಿಪೀಠಗಳು ಸೇರಿ ಸಹಸ್ರಾರದಲ್ಲಿದೆ. ಮತ್ತು ಈ ಎಲ್ಲ 50 ವರ್ಣಗಳು ಶಕ್ತಿಪೀಠಗಳು ಸೇರಿ ಸಹಸ್ರಾರದಲ್ಲಿದೆ. ಸಹಸ್ರದಳ ಪದ್ಮಸ್ಥ ಸರ್ವವರ್ಣೋಪಶೋಭಿತ ಅನ್ನುವಂಥ ನಾಮದಲ್ಲಿ ನಾವು ಹಿಂದೆ ಇದನ್ನು ಚರ್ಚೆ ಮಾಡಿದ್ದೇವೆ. ಹೀಗಾಗಿ ಪ್ರಾಣೇಶ್ವರಿ, ಪ್ರಾಣದಾತ್ರಿಯಾದ ಅಮ್ಮ ನಮ್ಮ ಶರೀರವೆಂಬ ಪೀಠದಲ್ಲಿ ಇಲ್ಲ ಅಂತಂದರೆ ಈ ಶರೀರಕ್ಕೆ ಅಸ್ತಿತ್ವವೇ ಇಲ್ಲ ಅಂತರ್ಥ. ಆದ್ದರಿಂದ ಈ ಶರೀರದ ಪೀಠಗಳು ಅಮ್ಮನದ್ದೇ. ಹಾಗಾದರೆ ಈ ಶರೀರ ಯಾರು? ಅಮ್ಮನೇ. ಹಾಗಾದರೆ ನಾನು ಯಾರು? ಭ್ರಾಂತಿಯಲ್ಲಿರುವವನು ನಾನು ಎಂಬ ಅಜ್ಞಾನವೇ ನಾನು ಅಂತ. ಶರೀರದೆಲ್ಲ ತಾನೇ ವ್ಯಾಪಿಸಿ ಪ್ರತಿಷ್ಠೆಯಾಗಿ ನಡೆಸುತ್ತಾ ಪ್ರಾಣರೂಪದಲ್ಲಿ ಪ್ರಕಟಳಾಗಿ ಪ್ರಾಣದಾತ್ರಿಯಾಗಿ ಈ ಶರೀರವೆಂಬ ಪೀಠದಲ್ಲಿ ಅಮ್ಮನೇ ಕುಳಿತಿರುವಾಗ ಇನ್ನು ನಾನು ಯಾರು ಅಂತ? ನಾನು ಎಂಬುದು ಇಲ್ಲ, ಇರುವುದೆಲ್ಲ ಅಮ್ಮನೇ ಅನ್ನುವಂಥ ಜ್ಞಾನ ನಮಗೆ ಬರಬೇಕು. ಆ ಎತ್ತರದ ಚಿಂತನೆ ನಮಗೆ ಬರಬೇಕು. ಅವಳನ್ನು ಬಿಟ್ಟರೆ ಇನ್ನು ಯಾರು ಇಲ್ಲ, ಸರ್ವವೂ
ಬ್ರಹ್ಮಮಯಂ ಜಗತ್ತಂತ ಹೇಳುವಂತೆ ಅಮ್ಮನೇ ಸರ್ವಸ್ವವೂ ಆಗಿದ್ದಾಳೆ ಅನ್ನುವಂಥ ಚಿಂತನೆಗೆ ನಾವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಅರ್ಥದಲ್ಲಿ ಪಂಚಾಶತ್ ಪೀಠಾತ್ಮಕಂ ಬಿಂದು ಪೀಠಮೇವ ರೂಪಮಸ್ಯಾಹ ಸ್ಥಿತಿ ತಥಾ ಅಂತ ಹೇಳಿದ್ದಾರೆ. ಶ್ರೀಚಕ್ರದಲ್ಲಿ ಮಧ್ಯದಲ್ಲಿರುವಂತಹ ಸರ್ವಾನಂದಮಯ ಚಕ್ರ, ಅದೇ ಬಿಂದು ಪೀಠ. ಈ ಬಿಂದು ಪೀಠವೇ 50 ಅಕ್ಷರಗಳ ಮೂಲವಾಗಿದೆ, 50 ವರ್ಣ ಮಾಲೆಗಳ ಮೂಲ ಸ್ಥಾನವಾಗಿದೆ. ಹೀಗಾಗಿ ಆ ಬಿಂದುಮಂಡಲವಾಸಿನಿಯಾದಂತಹ ಶ್ರೀಮಾತೆಯು ಪಂಚಾಶತ್ ಪೀಠ ರೂಪಿಣಿ ಅಂತ ಅನಿಸಿಕೊಂಡಿದ್ದಾಳೆ ಅಂತ. ಮತ್ತು ಮುಂದುವರೆದು ಲಲಿತೋಪಾಖ್ಯಾನದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಬಿಂದುಪೀಠಮಿತಿ ಜ್ಞೇಯಂ ಶ್ರೀಪೀಠಮಿತಿ ಘೃಷ್ಯತೆ ಮಹಾಪೀಠಮಿತಿ ಜ್ಞೇಯಂ ವಿದ್ಯಾಪೀಠಮಪೀಷ್ಯತೆ ಆನಂದಪೀಠಮಪೀಚ ಪಂಚಾಶತ್ ಪೀಠ ರೂಪಧೃಕ್ ಅಂತ ಹೇಳಿದ್ದಾರೆ. ಅಂದರೆ ಈ ಶ್ರೀಚಕ್ರದಲ್ಲಿನ ಬಿಂದುಪೀಠವನ್ನೇ ಹಲವು ಹೆಸರುಗಳಿಂದ ಕರೆದಿದ್ದಾರೆ. ಅದನ್ನು ಶ್ರೀಪೀಠ, ಮಹಾಪೀಠ, ವಿದ್ಯಾಪೀಠ, ಆನಂದಪೀಠ, ಹೀಗೆ ಹಲವು ಹೆಸರುಗಳಿಂದ ಕರೆದಿದ್ದಾರೆ ಅನ್ನುವ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ಅಮ್ಮನವರ ಶಕ್ತಿಪೀಠಗಳು 50 ಇದೆ ಅಂತ ಹೇಳಿ ಆ ಜಾಗಗಳನ್ನು ಸಹ ನಮಗೆ ಗುರುತು ಮಾಡಿ ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ. ಹೀಗಾಗಿ ಒಮ್ಮೆ ಅಮ್ಮನವರು ನೆಲೆಸಿದಂತಹ ಈ 50 ಶಕ್ತಿ ಪೀಠಗಳನ್ನು ಸ್ಮರಣೆ ಮಾಡಿ ಆ ಅಮ್ಮನಿಗೆ ವಂದನೆಗಳನ್ನು ಸಮರ್ಪಣೆ ಮಾಡುವಂಥದ್ದು. ಕಾಮರೂಪ, ವಾರಣಾಸಿ, ನೇಪಾಳ, ಪೌಂಡ್ರವರ್ಧನ, ಪುರಸ್ಥಿರಂ, ಕನ್ಯಾಕುಬ್ಜ, ಪೂರ್ಣಶೈಲ, ಅರ್ಬುದ ಕ್ಷೇತ್ರ, ಆಮುತ್ರಕ, ಈಶ್ವರ, ಏಕಾಂಬರ, ತ್ರಿಸೂತ, ಕಾಮಕೋಟಿಕ, ಕೈಲಾಸ, ಭೃಗುನಗರ, ಕೇದಾರ, ಚಂದ್ರಪುಷ್ಕರ, ಶ್ರೀಪೀಠಂ, ಓಂಕಾರಪೀಠಂ, ಜಾಲಾಂಧರಂ, ಮಾಳವಂ, ಕುಲಾಂತಕಂ, ದೇವಿಕೋಟಂ, ಗೋಕರ್ಣ, ಮಾಲುತೇಶ್ವರ, ಅಟ್ಟಹಾಸಂ, ವಿರಜಂ, ರಾಜಗೇಹಂ, ಮಾಪಥಂ, ಕೊಲ್ಹಾಪುರಂ, ಏಲಾಪುರ, ಕಾಳೇಶ್ವರ, ಜಯಂತಿಕ, ಉಜ್ಜಯಿನಿ, ಚಿತ್ರಕ್ಷೀರಕ, ಹಸ್ತಿನಾಪುರ, ಉಡ್ಡೀಶ ಕ್ಷೇತ್ರ, ಪ್ರಯಾಗ, ಷಷ್ಠಿಕ್ಷ ಕ್ಷೇತ್ರ, ಮಾಯಾಪುರಿ, ಜಲೇಶ, ಮಲಯ, ಶೈಲ, ಮೇರು, ಗಿರಿವರ, ಮಹೇಂದ್ರ, ವಾವನ, ಹಿರಣ್ಯಪುರ, ಮಹಾಲಕ್ಷ್ಮೀಪುರ, ಓಡ್ಯಾಣ, ಛಾಯಾಛತ್ರ. ಹೀಗೆ ಅಮ್ಮ ಈ 50 ಪೀಠದಲ್ಲಿ ತಾನೇ ಸ್ಥಿತಳಾಗಿದ್ದಾಳೆ ಅಂತ. ವಾಸ್ತವವಾಗಿ 108 ಅಂತ ಹೇಳುವವರು ಇದ್ದಾರೆ. 64 ಕೋಟಿ ಪೀಠಗಳಿದ್ದಾವೆ ಅನ್ನುವಂಥ ವ್ಯಾಖ್ಯಾನವನ್ನು ಹಿರಿಯರು ಮಾಡಿದ್ದಾರೆ. ಆದರೂ ಸಹ ತಾತ್ಪೂರ್ತಿಕವಾಗಿ ಈ 50 ಪೀಠದಲ್ಲಿ ಶ್ರೀಮಾತೆ ನೆಲೆಸಿದ್ದಾಳೆ. ಏತೇ ಪೀಠ ಸಮುದ್ದಿಷ್ಠಾ ಮಾತೃಕಾ ರೂಪಕಾ ಸ್ಥಿತ ಅನ್ನುವಂಥ ವರ್ಣನೆಯೊಂದಿಗೆ ಈ 50 ಪೀಠಗಳಲ್ಲಿ ನೆಲೆಸಿರುವಂತಹ ಜಗನ್ಮಾತೆಗೂ ಮತ್ತೆ ಪ್ರತಿಯೊಬ್ಬ ಶರೀರಧಾರಿಯಲ್ಲೂ ಪ್ರಾಣೇಶ್ವರಿ, ಪ್ರಾಣದಾತ್ರಿಯಾಗಿ ಈ ಶರೀರದಲ್ಲಿ ಪಂಚಾಶತ್ ಪೀಠ ರೂಪದಲ್ಲಿ ನೆಲೆಸಿರುವಂತಹ ಮಾತೃಕಾವರಣ ಸ್ವರೂಪಳಾಗಿ ಇರಬಹುದಾದಂತಹ ಆ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.